ಾಗಿ ನಾವು ಯಾವ ಭೂಮಿಕೆಯಲ್ಲಿದ್ದೀವಿ ಅನ್ನುವಂಥ ವಿಚಾರದ ಬಗ್ಗೆ ನಾವು ಮಾತನಾಡೋಣ ಇವತ್ತಿನ ಈ ಒಂದು ಹತ್ಯೆ ಏನಿದೆ ಯಾರಿಗೂ ಕೂಡ ಈ ಹತ್ಯೆ ರಾಜಕೀಯ ಹತ್ಯೆ ಅನ್ನುವಂಥದ್ದು ರಾಜಕೀಯದ ಮೆಟ್ಟಿಲುಗಳಾಗಬಾರದು ಅನ್ನುವಂಥದ್ದು ಅದು ಸಿದ್ಧಾಂತ ಕಣ್ರಿ ಇವತ್ತೇನಾಗ್ತಾ ಇದೆ ಒಬ್ಬೊಬ್ಬರು ಅನ್ನೋದು ಹೇಳಿಕೆ ಪ್ರಚೋದನಾತ್ಮಕ ಹೇಳಿಕೆಗಳು ಈ ಹೇಳಿಕೆಗಳು ಇನ್ನೊಬ್ಬರನ್ನ ಕುಪಿತರನ್ನಾಗಿ ಮಾಡ್ತಾ ಇದೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ರಿ ದೇಶನ ಚಂದ್ರಶೇಖರ್ ತಮ್ಮ ಮೊದಲನೇ ಮಾತು ಹರ್ಷರ ಹತ್ಯೆ ಅಂತಕ್ಕಂಥದ್ದು ಅಪರೂಪದ ಪ್ರಕರಣ ಅಲ್ಲ ಅದ್ರ ಹಿಂದೆ ಕಮಲೇಶ್ ತಿವಾರಿ ಅವ್ರದ್ದಾಯಿತು ಅದರಿಂದ ನಂದುಕೃಷ್ಣ ಅದ್ರ ಹಿಂದೆ ರುದ್ರೇಶ್ ಅವ್ರದ್ದಾಯಿತು ಅದರಿಂದ ಸಂಜಿತ್ ಅವ್ರದ್ದಾಯಿತು ಸರಿಸುಮಾರು ಎರಡೂವರೆ ವರ್ಷಗಳೊಳಗಡೆ ನೂರ ತೊಂಬತ್ತೊಂದು ಇದು ಅಕೌಂಟಿಗೆ ಸಿಕ್ಕಿರ್ತಕ್ಕಂಥದ್ದು ನೂರ ತೊಂಬತ್ತೊಂದು ಹಲ್ಲೆಗಳು ಹಿಂದೂಗಳ ಮೇಲಾಗಿದೆ ಮುಸ್ಲಿಂ ಧರ್ಮಾಂಧರಿಂದ ಹಿಂದೂಗಳ ಮೇಲೆ ಹಿಂದೂಗಳ ದಲಿತರ ಮೇಲೆ ಇಡೀ ದೇಶದೊಳಗಡೆಗೆ ಈ ಮತಾಂಧರಿಂದ ಹಲ್ಲೆಗಳು ನಡೀತಾ ಇದೆ ಭರತ್ ಯಾದವ್ ಕೇಸ್ ಇರ್ಬೋದು ರಾಂಚಿ ಒಳಗಡೆಗೆ ಬಿರ್ತಕ್ಕಂಥ ಬಸ್ಸನ್ನು ನಿಲ್ಲಿಸಿ ಅದರಲ್ಲಿ ಮುಸಲ್ಮಾನರನ್ನು ಸಪ್ರೇಟ್ ಮಾಡಿ ಹಿಂದೂಗಳನ್ನು ಸಪ್ರೇಟ್ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಿರ್ಬೋದು ದಲಿತ ಗಂಗಾರಾಮ್ ಅವನ ಮಗಳ ಆಗಿರ್ತಕ್ಕಂಥ ಅತ್ಯಾಚಾರದ ಮೇಲೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಿದ್ದ ಅವನ ಆದಂತಹ ಹತ್ಯೆ ಹಲ್ಲೆ ಇರ್ಬೋದು ದಲಿತ ಸರಿತಾಳ ಹಲ್ಲೆ ಇರ್ಬೋದು ಅಥವಾ ಮೊನ್ನೆ ನಡೆದಂತಹ ದಲಿತ ನಿತಿನ್ ಅವರ ಹಲ್ಲೆ ಪ್ರಕರಣ ಇರ್ಬೋದು ಬೆಂಗಳೂರು ನಡೆದಂಥ ಹಲ್ಲೆ ಪ್ರಕರಣಗಳಿರ್ಬೋದು ಇಡೀ ದೇಶದೊಳಗಡೆಗೆ ನಡೆದಿರ್ತಕ್ಕಂತಹ ನೂರ ತೊಂಬತ್ತೊಂದು ಅಫಿಷಿಯಲಿ ಗೊತ್ತಾಗಿರ್ತಕ್ಕಂಥ ಪ್ರಕರಣಗಳನ್ನ ನೋಡಿದ್ರೆ ಈ ಮತಾಂಧರ ಹಿಂದೆ ಮತಾಂಧ ಶಕ್ತಿಗಳು ಎಷ್ಟು ಕೆಲಸ ಮಾಡ್ತಾ ಇದಾವೆ ಅಂತ ಹೇಳಿ ಇವತ್ತು ಇದು ಹರ್ಷನ ಹತ್ಯೆ ಕೇವಲ ರಾಜಕೀಯ ಹತ್ಯೆ ಅಲ್ಲ ಅದು ಹರ್ಷ ಹಿಂದೂ ಧ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮಕ್ಕಾಗಿ ಕೆಲಸ ಮಾಡ್ತಿದ್ದ ಈಗ ಯಾವ್ಯಾವ ಹೆಸರುಗಳನ್ನ ನಾನು ಹೇಳ್ಕೊಂಬಂದೆ ಇವರೆಲ್ಲರನ್ನು ಹಿಂದೂ ಧರ್ಮಕ್ಕೋಸ್ಕರ ಕೆಲಸ ಮಾಡ್ತಿದ್ದ ಕಾರಣಕ್ಕೋಸ್ಕರನೇ ಅವರ ಹತ್ಯೆಗಳಾದವು ಈ ಹತ್ಯೆಗಳಿಂದ ಯಾರಿದ್ದಾರೆ ಮೊನ್ನೆ ಮೊನ್ನೆ ತಾನೇ ಕಾಂಗ್ರೆಸ್ನ ನಾಯಕ ಮುಕ್ರಮ್ ಖಾನ್ ಏನಂತ ಹೇಳ್ದ ಯಾರಾದರೂ ಹಿಜಾಬನ್ನು ವಿರೋಧಿಸಿದ್ರೆ ಅವ್ರನ್ನ ಕತ್ತರಿಸಿ ಕತ್ತರಿಸಿ ಹಾಕ್ತೀವಿ ಅಂತ ಹೇಳ್ದ ಹಚ್ಚನ ಕತ್ತರಿಸಿ ಹಾಕಿದ್ರು ಹಚ್ಚ ಇಜ ಬೇಡ ಅಂತ ಹೇಳಿರಲಿಲ್ಲ ಆದರೆ ಶಾಲೆ ಒಳಗಡೆಗೆ ಸಮಾನವಾಗಿ ಎಲ್ಲರನ್ನೂ ಹಾಕಿ ಅಂತ ಹೇಳಿದಷ್ಟೇನೇನೆ ಹೀಗೆ ಇದ್ರ ಹಿಂದೆ ಇರ್ತಕ್ಕಂಥ ಕಾರಣಗಳನ್ನ ಹುಡುಕೊಂಡೋದ್ರೆ ಈ ರಕ್ತಪಾತವನ್ನು ಹತ್ಯೆಯನ್ನು ಪ್ರಚೋದನೆ ಮಾಡ್ತಕ್ಕಂಥ ಧರ್ಮ ಈ ಧರ್ಮದ ಅಫೀಮನ ಪಡೆದುಕೊಂಡು ಮಚ್ಚ ನೆಡ್ಕೊಂಡ್ಬಂದು ರಕ್ತಪಾತ ಮಾಡ್ತಕ್ಕಂಥ ಮತಾಂಧರು ಅವರು ಹಿಂದೆ ನಿಂತ್ಕೊಂಡಿರ್ತಕ್ಕಂಥ ಧರ್ಮದ ನಾಯಕರುಗಳು ಹಿಂದೂ ಧರ್ಮದಲ್ಲಿ ಹುಟ್ಟಿನೂ ಕೂಡ ಮುಸಲ್ಮಾನರ ಓಲೈಕೆ ಮಾಡ್ತಕ್ಕಂತಹ ರಾಜಕೀಯ ಪುಡಾರಿಗಳು ಹಾಗೂ ಕೇವಲ ಮತ ಬ್ಯಾಂಕಿಗೋಸ್ಕರ ಹಿಂದೂಗಳನ್ನು ನಾಶ ಮಾಡಲಿಕ್ಕೆ ಸಿದ್ಧಾಗಿರ್ತಕ್ಕಂತಹ ಮುಸಲ್ಮಾನ ಹಿಂದೆಲಿರ್ತಕ್ಕಂತಹ ಕಾಂಗ್ರೆಸ್ನಂಥ ರಾಜಕೀಯ ಪಕ್ಷಗಳು ಜೊತೆಗೆ ನಮ್ಮ ಹಿಂದೂಗಳಾಗಿ ಹುಟ್ಟಿನೂ ಕೂಡ ಅವರ ಬಗ್ಗೆ ಒಂದು ಮೃದುಧೋರಣೆ ಮುಟ್ಟಿರ್ತಕ್ಕಂತಹ ಸಾಫ್ಟ್ ಹಿಂದೂಗಳು ಇವರೆಲ್ಲರ ಕಪಿಮುಷ್ಟಿಯೊಳಗೆ ನಲುಗಿ ನಲಗಿ ಇವತ್ತು ಹಿಂದೂ ಧರ್ಮ ಸರ್ವನಾಥ ಹಂಚಿಕೋಗುತ್ತೇನೆ ಅಂತಕ್ಕಂಥ ಭಯ ನಮ್ಮದಾಗಿದೆ ಸರ್ಕಾರಗಳು ಕೂಡ ಇವತ್ತು ಕೆಲಸ ಮಾಡ್ತಿಲ್ವಂಥ ಭಯ ನಮ್ಮದಾಗಿದೆ ಇದು ಇಲ್ಲಿಗೆ ನಿಲ್ದೇ ಇದ್ದರೆ ಮಾತ್ರ ಸಮಾಜವೇ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ಸಮಯ ಬರುತ್ತೆ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಎಸ್ ಜೀವನ್ ಈಗ ಚಂದ್ರಶೇಖರ್ ಅವರು ನಿಜ ಅವರ ಮಾತುಗಳು ಅವರ ಆಕ್ರೋಶ ಯಾಕೆಂದರೆ ಎಲ್ಲರಿಗೂ ಕೂಡ ಈ ಭಾವನೆ ಇದೆ ನಾವೆಲ್ಲೋ ಅಂದ್ಕೊಂಡು ವಿದ್ವಿ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲೋ ಒಂದು ಕಡೆ ಹೀಗೆ ನಡೀತಾ ಇದೆ ಅಂತ ಆದರೆ ಅದು ಮಿತಿ ಮೀರಿಬಿಟ್ಟಿದೆಯಾ ಅನ್ನುವಂತಹ ಭಯ ಆತಂಕ ಈಗ ಕಾಡ್ತಾ ಇದೆ ಬಟ್ ಗೊತ್ತಿಲ್ಲ ಯಾರೋ ಒಬ್ಬರ ಮಾಡಿದ್ದಕ್ಕೆ ಎಲ್ಲರನ್ನೂ ದೂಷಣೆ ಮಾಡಬೇಕಾ ಅನ್ನುವಂಥ ಪ್ರಶ್ನೆ ಪದೇ ಪದೇ ಬಂದಾಗಲೂ ಯಾಕೆ ಪದೇ ಪದೇ ಇಂತಹ ಘಟನೆಗಳು ನಡೀತಾ ಇದೆ ಇದಕ್ಕೆ ಸರಿಯಾದಂತಹ ಒಂದು ಬೇಲಿಯನ್ನು ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜೀವ ಈ ಹತ್ಯೆ ಬರೀ ರಾಜಕೀಯ ರಾಜಕೀಯ ಮಾತ್ರ ಅಲ್ಲ ಇದು ಸೈದ್ಧಾಂತಿಕ ಹತ್ಯೆ ಕೂಡ ಹೌದು ಹಿಂದೆ ಇದೇನು ಒಂದು ಎರಡು ಹತ್ಯೆಗಳಲ್ಲ ಇದು ಸಾವಿರದ ನಾನ್ನೂರು ವರ್ಷಗಳಿಂದ ಅವರ ಧರ್ಮ ಅವರು ಅವರ ಮತ ಏನು ಅಲ್ಲಿಂದ ಇದು ಇಲ್ಲಿ ನಡೀತಾನೆ ಬಂದಿದೆ ಇದೊಂದು ಸೈದ್ಧಾಂತಿಕ ಹತ್ಯೆ ಇದು ಇದು ಒಂದು ಎರಡು ಅಲ್ಲ ಇದು ಹ್ಮ್ ಸೊ ಈಗ ನೋಡಿ ನೀವು ಭಜರಂಗದಳದ ಸಂಯೋಜಕರು ಕಾರ್ಯಕರ್ತರು ಅಲ್ಲಿ ಹತ್ಯೆ ಆಗಿರೋದು ಕೂಡ ತಮ್ಮದೇ ಭಜರಂಗ ದಳದ ಒಬ್ಬ ಮಿತ್ರ ಸೊ ಈ ಮಿತ್ರನ ಅಗಲಿಕೆಯ ನೋವು ಗೊತ್ತಿಲ್ಲ ನಾಳೆ ಹೇಗೋ ಏನೋ ಯಾರ ಮೇಲೆ ಏನಾಗುತ್ತೋ ಅನ್ನುವಂಥ ಅನಿಶ್ಚಿತತೆ ಈ ಭಯದ ವಾತಾವರಣ ಕಾಡ್ತಾಯಿದೆ ನಮಗೆ ಭಯನೇ ಇರಬಾರ್ದು ರೀ ಭಯನೇ ಇರಬಾರ್ದು ಯಾಕೆಂದರೆ ನಮ್ಮನ್ನು ಕಾಯೋದಕ್ಕೆ ಸರ್ಕಾರ ಇದೆ ಜನರೇ ಆಯ್ಕೆ ಮಾಡಿರುವಂಥ ಸರ್ಕಾರ ಇದೆ ಸಂವಿಧಾನ ಇದೆ ಇಷ್ಟೆಲ್ಲ ಇದ್ದರೂ ಕೂಡ ಹಿಂದೂಗಳು ಹೀಗೆ ಭಯ ಪಟ್ಕೊಂಡು ಕಾ ಕುತ್ಕೋಬೇಕಾ ಯಾವತ್ತು ಯಾವುದೋ ಒಂದು ಸರ್ಕಾರನಾಗಲಿ ಮತ್ತೊಂದನಾಗಲಿ ಒಂದು ಶಕ್ತಿನಾಗಲಿ ರಾಜಕೀಯ ಶಕ್ತಿಗಳನ್ನಾಗಲಿ ನಂಬಿಕೊಂಡು ಬದುಕಿದ್ದೇ ಇಲ್ಲ ಇತಿಹಾಸದ ದುಃಖವನ್ನು ನೋಡೇ ಇದ್ದೀವಿ ನಾವು ನಾವು ಬಂದಿದ್ದೇ ಹೋರಾಟದ ಮುಖಾಂತರ ಒಂದು ನಾವು ಒಂದು ಕೋಟಿನ ತೀರ್ಪಿಗಾಗಲಿ ಮತ್ತೊಂದು ನಾವು ಬೆಲೆ ಕೊಡ್ತೀವಿ ಇದು ಒಂದು ಮಂದಿರದ ತೀರ್ಪಿನಿಂದ ಹಿಡಿದು ಇತ್ತೀಚೆಗೆ ಈ ಹಿಜಾವಿನಾಗ ಏನು ಗಲಾಟೆ ನಡೀತಿದೆ ಅಲ್ಲಿವರೆಗೂ ನೋಡ್ಬೋದು ನೀವು ಅವರು ಯಾವ ಪರಿ ಕಾನೂನನ್ನು ಪಾಲಿಸಿದರೆ ನಾವು ಯಾವ ಪರಿ ಕಾನೂನನ್ನು ಕಾಲ ಪಾಲಿಸ್ತಿದ್ದೀವಿ ಇದು ನೀವು ನೋಡ್ಬೋದು ಒಂದು ಮಂದಿರದ ಹೋರಾಟಕ್ಕಾಗಿ ಇಷ್ಟೊಂದು ನಾವು ಹೋರಾಟ ಮಾಡ್ತೀವಿ ಓಕೆ ಎಸ್ ಚಂದ್ರಶೇಖರ್ ಇದೊಂದು ಹತ್ಯೆ ನೀವು ಅನೇಕ ಹತ್ಯೆಗಳನ್ನು ಉಲ್ಲೇಖಿಸಿದ್ರಿ ಸೊ ಹಿಂದೆ ಶರತ್ ಮಡಿವಾಳರು ಮೂಡುಬಿದ್ರೆನಲ್ಲಿ ನಡೆದಂಥ ಪ್ರಶಾಂತ್ ಪೂಜಾರಿ ಹತ್ಯೆ ಮಡಿಕೇರಿಯಲ್ಲಿ ನಡೆದಂಥ ಕುಟ್ಟಪ್ಪ ಹತ್ಯೆ ಆಗಿರ್ಬೋದು ಸೊ ಇದೆಲ್ಲಿ ಸಾಲು ಸಾಲು ಎಕ್ಸಾಂಪಲ್ಗಳನ್ನು ನಾವು ಅದು ದಾಖಲೆಗೋಸ್ಕರ ಇಟ್ಕೊಂಡು ಬಿಟ್ಟಿದ್ದೀರಿವಾ ಆ ದಾಖಲೆಗಳಿಗೆ ಹರ್ಷನೂ ಕೂಡ ಒಂದು ದಾಖಲೆ ಆಗಿಬಿಟ್ನಾ ಅಂತ ಮನಸ್ಸು ಖಂಡಿತ ಅವರ ಮನೆಯವರ ಅವರ ತಾಯಿಯ ಅವರ ಅಕ್ಕನ ಅವರ ಸಹೋದರಿಯ ಅವರ ಸ್ನೇಹಿತರ ಮಾತುಗಳನ್ನು ಕೇಳ್ತಾ ಇದ್ದರೆ ಅಥವಾ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಯುವಕ ಮನೆಗೆ ಅವನ ಆಧಾರ ಸ್ತಂಭವಾಗಿದ್ದ ಯಾರಿಗೆ ಬೇಕು ಈ ಕರ್ಮ ಅಂತ ಅನಿಸುತ್ತೆ ಗೊತ್ತಿಲ್ಲ ಬಟ್ ನಮ್ಮ ಒಂದು ಸಿದ್ಧಾಂತವನ್ನು ಸೈದ್ಧಾಂತಿಕ ರೀತಿಯನ್ನು ನಡೆಸ್ಕೊಂಡು ಹೋಗೋದೇ ತಪ್ಪ ಅದು ನಮ್ಮ ನೆಲದಲ್ಲೇ ಅನ್ನುವಂಥ ಭಯಗೆ ನಮಗೆ ಕಾಡಬೇಕಾ ಅಥವಾ ಇದಕ್ಕೆ ಮಟ್ಟ ಹಾಕೋದಕ್ಕೆ ಸಾಧ್ಯ ಇದೆಯಾ ಅಂತ ಖಂಡಿತವಾಗಿ ಆ ಭಯ ನಮ್ಮಲ್ಲಿ ಇವತ್ತು ಭಾಳ ಜಾಸ್ತಿ ಆಗ್ಬಿಟ್ಟಿದೆ ಯಾಕೆಂತ ಹೇಳಿದ್ರೆ ನೀವು ಸರ್ಕಾರದ ವಿಷಯ ಹೇಳಿದ್ರೆ ಸರ್ಕಾರ ಎದುರು ನಾವು ಎದುರು ಅಂತ ಹೇಳಿ ನಾನು ಹಿಂದೆ ಸಿದ್ದರಾಮಯ್ಯ ಸರ್ಕಾರದ ವಿಷಯನ ಹೇಳ್ತೀನಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇಪ್ಪತ್ಮೂರು ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು ಆ ಮನುಷ್ಯ ಮಾಡಿದ್ದೇನು ಎರಡೂವರೆ ಸಾವಿರ ಪಿ ಏನು ಪಿ ಎಫ್ ಐ ಮೇಲೆ ಕೇಸ್ಗಳಾಗಿದ್ದು ಎರಡೂವರೆ ಸಾವಿರ ಕಾರ್ಯಕರ್ತರನ್ನ ಕೇಸ್ಗಳನ್ನ ವಾಪಸ್ ತಗೊಂಡ್ರು ಮನುಷ್ಯರು ವ್ಯಕ್ತಿ ಮಾಡ್ತಕ್ಕಂಥ ಇದು ಯಾವಾಗ ಪಿ ಎಫ್ ಐ ಅಂತಹ ಒಂದು ಭಯೋತ್ಪಾದಕ ಸಂಘಟನೆಯ ಭಯೋತ್ಪಾದಕರ ಮೇಲೆ ಕೇಸ್ಗಳು ಆಚೆ ಆಚೆ ಹೋಗ್ತವೆ ಎಲ್ಲವೂ ಕಳೆದೋಗ್ತವೆ ಅಂತ ಹೇಳಿದ್ರೆ ಯಾರಿಗೆ ತಾನೆ ಮತ್ತೆ ತಪ್ಪು ಮಾಡಲಿಕ್ಕೆ ಧೈರ್ಯ ಬರೋದಿಲ್ಲ ಇವತ್ತು ಹರ್ಷನ ಹತ್ಯೆ ನೇರವಾಗಿ ಸಿದ್ದರಾಮಯ್ಯ ತಲೆಗೆ ಕಟ್ಟಬೇಕು ಯಾಕೆಂತ ಹೇಳಿದ್ರೆ ಆ ಮನುಷ್ಯ ಮಾಡಿರ್ತಕ್ಕಂತಹ ಒಂದು ಏನು ಆ ತೊಲಿಗೆ ಇತ್ತಲ್ಲ ಆ ತೊಲಿಗೆ ಇವತ್ತು ಇಷ್ಟ ಆ ಹರ್ಚನ ಹೆಣವನ್ನು ಬೀಳ್ಸಿದೆ ಬಿಜೆಪಿ ಸರ್ಕಾರ ಬಂದು ಕೂಡ ಏಳು ವರ್ಷ ಆಯಿತು ಕೇಂದ್ರದಲ್ಲಿ ಎಂಟನೇ ವರ್ಷ ನಡೀತಾ ಇದೆ ರಾಜ್ಯದಲ್ಲಿ ನಾಲ್ಕನೇ ವರ್ಷ ನಡೀತಾ ಇದೆ ಯಾಕೆ ಎರಡೂ ಕಡೆ ಸರ್ಕಾರಗಳಿದ್ರು ಯಾಕೆ ಸಂಘಟನೆಗಳನ್ನ ಸಂಘಟನೆಗಳನ್ನು ನಿಷೇಧ ಮಾಡೋಕ್ಕೆ ಸಾಧ್ಯ ಇಲ್ಲ ಖಂಡಿತ ಲೈನು ಕೂಡ ಖಂಡಿತವಾಗ್ಲೂ ನಿಷೇಧ ಮಾಡ್ತಕ್ಕಂತಹ ಪ್ರಸ್ತಾವನೆ ಮೊದಲು ಇಂದನೇ ಶುರುವಾಗಿತ್ತು ಪಿ ಎಫ್ ಐನ ನಿಷೇಧ ಮಾಡಬೇಕು ಅಂತೇಳಿ ಈಗ ಎಲ್ಲ ಎವಿಡೆನ್ಸ್ ಗಳನ್ನು ನಾವು ಕೂಡ ಕಲೆಕ್ಟ್ ಮಾಡ್ತಾ ಇದ್ದೇವೆ ಪಿ ಎಫ್ ಐ ಆಗಿರ್ಬೋದು ಅಥವಾ ಎಸ್ ಡಿ ಪಿ ಆಗಿರ್ಬೋದು ಎಸ್ ಡಿ ಪಿ ಐ ಈ ಪಕ್ಷ ರಾಜಕೀಯ ಪಕ್ಷ ಅಂತಕ್ಕಂಥ ಒಂದು ಕವರ್ನ ತಗೊಂಡು ಒಳಗಡೆ ಕೂತ್ಕೊಂಡಿದೆ ಪಿ ಎಫ್ ಐ ಅದೇ ರೀತಿ ಒಳಗಡೆಗೆ ಒಂದು ಮುಖವಾಡ ಧರಿಸ್ಕೊಂಡು ಒಳಗಡೆ ಕೂತಿದೆ ಈಗ ಆಗಬೇಕಾಗಿದೆ ಅಂತ ಇದು ನೋಡಿ ಒಂದು ನಾನು ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಇವರೇ ನಮಗೆ ದೇಶ ಮುಖ್ಯ ಅನಂತರ ಧರ್ಮ ಮುಖ್ಯ ಅದಾದಮೇಲೆ ನಮಗೆ ಪಕ್ಷ ಬರ್ತಕ್ಕಂಥದ್ದು ಪಕ್ಷಕ್ಕಿಂತ ನಮಗೆ ಧರ್ಮ ಮುಖ್ಯ ಧರ್ಮವನ್ನು ಉಳಿಸ್ತಕ್ಕಂಥ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಕೆಲಸಕ್ಕೆ ನಾವು ಸಿದ್ಧರಾಗಿದ್ದೇವೆ ಪಕ್ಷಾತೀತವಾಗಿ ಸಿದ್ಧರಾಗಿದ್ದೇವೆ ಇವತ್ತು ಅದು ಎನ್ ಐ ಎ ಈ ಕೇಸನ್ನು ತಗೊಳ್ಳೇಬೇಕು ಪಿ ಎಫ್ ಐನ ಬ್ಯಾನ್ ಮಾಡಲೇಬೇಕು ಅಂತ ಹೇಳಿ ನಾವು ಪಕ್ಷಾತೀತವಾಗಿ ಧರ್ಮದ ಒಂದು ಯೋಧರಾಗಿ ನಾವು ಇವತ್ತು ಸರ್ಕಾರವನ್ನು ನಾವು ಒಕ್ಕಲಿಂದ ಒತ್ತಾಯ ಮಾಡ್ತೇವೆ ಚಂದ್ರಶೇಖರ್ ಇವತ್ತು ಇವತ್ತು ಒತ್ತಾಯ ಸರಿ ಆದರೆ ಈ ಕೂಗು ಇವತ್ತು ನಿನ್ನೆ ಮೊನ್ನೆದಲ್ಲ ಪಿ ಎಫ್ ಐನ ಬ್ಯಾಸ್ ಬ್ಯಾನ್ ಮಾಡಿ ಎಸ್ ಡಿ ಪಿ ಐನ ಬ್ಯಾನ್ ಮಾಡಿ ಇದು ಸಾಕಷ್ಟು ವರ್ಷಗಳಿಂದ ಇರುವಂತಹ ಒಂದು ಆಗ್ರಹ ಎಂತೆಂಥವೋ ಧರಣಿಗಳು ಎಂತೆಂಥವೋ ಪ್ರತಿಭಟನೆಗಳೆಲ್ಲ ನಡೆದು ಹೋಗಿದ್ದಾವೆ ಇನ್ನೂ ಕೂಡ ಅದಕ್ಕೆ ಇಚ್ಛಾಶಕ್ತಿ ಇಲ್ವಾ ಅಥವಾ ಅದಕ್ಕೆ ಇಂತಹ ಸಾವುಗಳು ಮತ್ತೆ ಎಕ್ಸಾಂಪಲ್ ಆಗಬೇಕಾ ಅವಾಗೇನಾದರೂ ಇವ್ರಿಗೆ ಧೈರ್ಯ ಬರುತ್ತಾ ಅಥವಾ ಇದನ್ನು ಹೀಗೆ ರಾಜಕೀಯಕ್ಕೋಸ್ಕರನೇ ಇಲ್ಲ ಅವ್ರಿದ್ರೇನೆ ನಮಗೆ ಮೈಲೇಜು ಅಂತ ಏನಾದರೂ ಸುಮ್ಮನೆ ಆಟ ಆಡ್ಕೊಂಡಿದ್ದಾರಾ ಅಂತ ಈ ಅನುಮಾನಗಳು ವ್ಯಕ್ತ ಆಗುತ್ತೆ ಹೌದಿಲ್ಲ ಅಲ್ಲ ಖಂಡಿತವಾಗ್ಲೂ ಒಂದು ಸಂಸ್ಥೆಯನ್ನು ನಾವು ನಿಷೇಧ ಮಾಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಅಷ್ಟು ಸಾಕಷ್ಟು ನಮಗೆ ಎವಿಡೆನ್ಸ್ ಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಈ ನಿಷೇಧ ಮಾಡಿದ್ಮೇಲೆ ತಕ್ಷಣ ಹೋಗಿ ಕೋರ್ಟಿಂದ ಅದ್ರ ಅದ್ರ ಮೇಲ್ಗಡೆಗೆ ಇದನ್ನ ತಗೊಂಡ್ಬಂದು ಬರ್ತಾರೆ ಅದನ್ನು ಆ ನಿಷೇಧವನ್ನು ತೆಗಿತಕ್ಕಂಥ ಏನು ಇದು ಕೋರ್ಟಿಂದ ಆಗ್ನೇ ಬರ್ತಾರೆ ಹಾಗಾಗಿ ಎಲ್ಲ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಎಲ್ಲವನ್ನು ಕಲೆಕ್ಟ್ ಮಾಡಿಕೊಂಡು ಆ ಕೆಲಸವನ್ನು ಎನ್ ಐ ಕೂಡ ಮಾಡ್ತಾ ಇದೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾಡ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಈ ಕೆಲಸವನ್ನು ಸರ್ಕಾರದಿಂದ ನಡೆಯಲು ನಡೆದೇ ನಡೆಯುತ್ತೆ ಈ ಕೆಲಸ ಹ್ಞೂ 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 ಓಕೆ ಸೊ ಈಗ ಅವರೇ ಪ್ರಚೋದನೆ ಮತ್ತು ಈ ಪ್ರಚೋದನಾತ್ಮಕ ವಿಚಾರಗಳು ಅದು ಯಾವುದೇ ಧರ್ಮ ಆಗಿರಬಹುದು ಕೆಲವು ಮಾತುಗಳು ಹೇಗಿರುತ್ತಪ್ಪ ಅಂತಂದರೆ ಆ ವಿಚಾರವನ್ನು ಒಬ್ಬ ಒಳ್ಳೆಯ ಭಾಷಣಕಾರ ಏನು ಹೇಳ್ತಾ ಇರ್ತಾನೆ ಕೇಳ್ತಾ ಇರ್ತಾರೆ ಇದ್ದಕ್ಕಿದ್ದ ಹಾಗೆ ಒಂದು ರೀತಿಯ ರಕ್ತ ಕುದಿಯುವಂತಹ ಮಾತುಗಳು ಇದು ಯುವಕರನ್ನು ಆಬ್ವಿಯಸ್ಲಿ ಅವರನ್ನು ಪ್ರಚೋದನೆಗೀನು ಮಾಡೇ ಮಾಡುತ್ತೆ ಇಂತಹ ಪ್ರಚೋದನಾತ್ಮಕತೆಗಳು ಇವತ್ತಿನ ಈ ಯುವ ಪೀಳಿಗೆಯನ್ನು ಒಂದು ಸೈದ್ಧಾಂತಿಕ ನೆಲೆಗಟ್ಟನ್ನು ಅವ್ರನ್ನ ಆಕರ್ಷಿಸ್ತಾ ಇರೋದು ನಿಜ ಒಪ್ಕೊಳ್ಳೋಣ ಆದರೆ ಎಷ್ಟರ ಮಟ್ಟಿಗೆ ಅಂತಂದರೆ ಅವರು ರಕ್ತ ಕೊಡೋದಕ್ಕೂ ರೆಡಿ ಇರಬೇಕು ಅಥವಾ ಪ್ರಾಣ ಕೊಡೋದಕ್ಕೂ ರೆಡಿ ಇರಬೇಕು ಪ್ರಾಣ ತೆಗೆಯೋದಕ್ಕೂ ರೆಡಿ ಇರಬೇಕು ಅವು ಐ ಸಿ ಕೂಡ ಅವರ ಟ್ರೈನಿಂಗ್ ಹೆಂಗೆ ಮಾಡ್ತಾರೆ ಅನ್ನೋದನ್ನು ಕೂಡ ನೋಡ್ತಾ ಇರ್ತೀವಿ ಸೊ ಅನೇಕ ವಿಷಯಲ್ಸ್ಗಳಲ್ಲಿ ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಈ ಪಾಕಿಸ್ತಾನದಲ್ಲಿ ಹೇಗೆ ಉಗ್ರಗಾಮಿಗಳನ್ನು ಸಿದ್ಧ ಮಾಡ್ತಾ ಇರ್ತಾರೆ ರೆಡಿ ಮಾಡ್ತಾ ಇರ್ತಾರೆ ಅಂತಂದಾಗ ಎಲ್ಲ ದೇವರು ಹೇಳಿದ್ದಾನೆ ಅಂತ ಹೇಳ್ತಾರೆ ನಿಜನಾದು ಎಲ್ಲ ಒಂದು ಕಡೆ ಈ ಸೈದ್ಧಾಂತಿಕ ನೆಲೆಗಟ್ಟನ್ನು ಹೊರತುಪಡಿಸಿ ನಮ್ಮ ದೇಶದಲ್ಲಿ ಅಂತಹ ಪ್ರಕ್ಷುಬ್ಧತೆ ಇರಲಿಲ್ಲ ಇದು ಇತ್ತೀಚೆಗೆ ಅತಿ ಹೆಚ್ಚಿನದಾಗಿ ಕಳೆದ ಹತ್ತು ವರ್ಷಗಳಲ್ಲಿ ಇದು ಒಂದು ರೀತಿಯ ಹೆಮ್ಮರವಾಗಿ ಬೆಳಕೊಳ್ತಾ ಇದೆಯಾ ಅಂತ ಅನುಮಾನ ಆಗ್ತಾ ಇದೆ ಒಬ್ಬ ನಿಜವಾದ ಹಿಂದೂ ಹಿಂದುತ್ವವಾದಿ ಹಿಂದೂ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡೋವನಾಗಲಿ ಮತ್ತೊಬ್ಬ ಮಾಮೂಲಿಯ ಹಿಂದೂ ಆಗಲಿ ಯಾರೂ ಕೂಡ ಒಂದು ಕೋಮುವಾದವನ್ನು ಒಂದು ಮತಾಂಧತೆಯನ್ನು ತಲೆಗೆ ತುಂಬಿಕೊಂಡಿದ್ದು ಇತಿಹಾಸವೇ ಇಲ್ಲ ತನ್ನ ತನ್ನ ಒಂದು ಹೇಳಿ ತನ್ನ ಒಂದು ನಂಬಿಕೆ ಸರಿ ಮತ್ತೊಬ್ಬರ ನಂಬಿಕೆ ಸರಿ ಇಲ್ಲ ಅದಕ್ಕೆ ಅವನನ್ನು ನಾನು ಕೊಲ್ತೀನಿ ಅನ್ನೋದು ಎಲ್ಲಿಯೂ ಇಲ್ಲ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡೋ ಯುವಕರೇ ಆಗಿರ್ಬೋದು ಹೊರಗಡೆಯವರೇ ಮಾಮೂಲಿ ಸಾಮಾನ್ಯ ಹಿಂದೂವೇ ಆಗಿರ್ಬೋದು ಎಲ್ಲಿಯೂ ಆ ಥರ ನೀವು ಯಾವುದೇ ಉದಾಹರಣೆ ಕೊಡೋಕೆ ನೀವು ಸಾಧ್ಯವೇ ಇಲ್ಲ ನಮ್ಮನ್ನು ಮತ್ತೆ ಐ ಸಿ ನೀವು ಯಾವ ಕಾರಣಕ್ಕೂ ನೀವು ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅವರು ರಾಕ್ಷಸರು ಕೂಡ ರಾಕ್ಷಸರು ಅವರು ಅವರು ರಾಕ್ಷಸರು ಅವರು ತಮ್ಮ ನಂಬಿಕೆಯನ್ನು ಯಾರು ಒಪ್ಪಲ್ಲ ಅವರ ಕತ್ತುಕೊಳ್ಳಲಿಕ್ಕೂ ಅವರು ಯಾವ ಕಾರಣಕ್ಕೂ ಹಿಂದೂ ಮುಂದೆ ನೋಡೋಲ್ಲ ಅಂತ ಹೇಳ್ತೇನೆ ಎಸ್ ನಮ್ಮ ಜೊತೆ ಮತ್ತೊಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಮಾತನಾಡೋಣ ತಾಜುದ್ದೀನ್ ಶರೀಫ್ ಸೋಷಿಯಲ್ ವೆಲ್ಫೇರ್ ಪಕ್ಷದ ವಕ್ತಾರರು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ತಾಜುದ್ದೀನ್ ಅವರೇ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಓಕೆ ವೆಲ್ಕಮ್ ನಿಮಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ ನೋಡಿ ಈ ಹತ್ಯೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಈಗ ಶಿವಮೊಗ್ಗದಲ್ಲಿ ಏನು ಹಸಿ ಬಿಸಿಯಾಗಿ ಇಡೀ ರಾಜ್ಯವನ್ನು ಒಂದು ರೀತಿ ಆತಂಕಕ್ಕೆ ಕಾಡ್ತಾ ಇದೆ ಎಲ್ಲಿ ಹೋಗ್ತಾ ಇದ್ದೀವಿ ನಾವೆಲ್ಲ ಹೇಳ್ಕೊಳ್ತಾ ಇದ್ವಿ ಆಗಲೇ ಒಂದು ವಿಚಾರ ಹೇಳಿದೆ ಆಗಿದ್ವಿ ಈಗ ಸಹಬಾಳ್ವೆ ಅನ್ನುವಂಥದ್ದು ಒಬ್ರನ್ನೊಬ್ರು ನೋಡಿದ್ರೆ ಅನುಮಾನ ಬರುತ್ತಪ್ಪ ಒಬ್ಬ ಸ್ನೇಹಿತನನ್ನು ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಂತಹ ವಾತಾವರಣದಿಂದ ಏನಂತೀರಿ ನಿಜವಾಗ್ಲೂ ಈ ರಾಜ್ಯದಲ್ಲಿ ಏನು ಇವಾಗ ಈ ವಾತಾವರಣ ಬೆಳೀತಾ ಇದೆ ನಿನ್ನೆ ಒಬ್ಬ ಟಿ ವಿ ಆ್ಯಂಕರು ಇಂಗ್ಲೀಷ್ ಟಿ ವಿ ಆ್ಯಂಕರು ಅವನು ನಾನು ಕ್ಲಿಪ್ ಕಟ್ ಮಾಡಿ ಮಡಗಿದ್ದೀನಿ ಒಂಥರ ಬೇಜಾರಾಯಿತು ಅದಕ್ಕೆ ಸೇವ್ ಮಾಡಿಕೊಂಡೆ ಯಾಕಂದರೆ ನಮ್ಮ ಸ್ನೇಹಿತರೆಲ್ಲ ತೋರಿಸ್ಬೇಕಂತ ಅವ್ನು ಏನು ಹೇಳ್ತಾರಂತ ಐ ಟಿ ಬಿ ಟಿಲಿ ಇದೆಲ್ಲ ಫೇಮಸ್ ಆಗಿ ಕರ್ನಾಟಕದ ನಾವು ಹೆಸರು ತೊಗೊಳ್ತಿದ್ದು ಇವಾಗ ಬರೀ ಗಲಾಟೆ ಬೇರೆ ಬೇರೆ ಅದು ದಿನನಿತ್ಯ ಇದಕ್ಕೆ ಫೇಮಸ್ ಆಗ್ಬಿಟ್ಟಿದೆ ಬೆಂಗಳೂರು ಬೆಂಗಳೂರು ಹೆಸರು ತೊಗೊಂಡೆ ಹೇಳ್ತಾನೆ ಇದಕ್ಕೆ ಫೇಮಸ್ ಆಗ್ಬಿಟ್ಟಿದೆ ನಮ್ಮ ಕರ್ನಾಟಕ ನಮ್ಮ ರಾಜ್ಯ ಅಂತ ಆಗ್ತಾ ಇದೆಯಲ್ಲ ಅದೇ ಅದಾಗಿದ್ದಕ್ಕೆ ನಮಗೆ ಅದು ಏನಾಗಿತ್ತೋ ಗೊತ್ತಿಲ್ಲ ಯಾರು ಮಾಡ್ತಾರೋ ಗೊತ್ತಿಲ್ಲ ನನಗಂತೂ ಒಂಥರ ಹೆಂಗೈತು ಅಂತ ನಾನು ಕನ್ನಡ ಕನ್ನಡದಲ್ಲ ನನ್ಗೆ ಹೆಂಗೈತೋ ನನ್ನ ಮೇಲೆ ನನಗೆ ಏನೋ ತಗೊಂಡು ಐತು ನನಗೆ ಕುದಿ ಅಲ್ಲಿ ರಕ್ತ ಕುದೀತು ನಮ್ಮ ರಾಜ್ಯದ ಬಗ್ಗೆ ನಾವು ಇಷ್ಟು ಅವನ ಇದ್ ಮಾಡ್ತಾರೆ ಈಜಿ ಇಷ್ಟು ಈಸಿಯಾಗಿ ತಗೊಂತಾರಲ್ಲ ಇವರು ಅಂತ ನನಗೆ ಒಂದು ಏನಾಗುತ್ತಂದ್ರೆ ನಾವು ಈ ಕರ್ನಾಟಕದಲ್ಲಿ ನಾನು ಬಿಸ್ನೆಸ್ ಮ್ಯಾನ್ ನಾನು ನಾನು ಪೂರ್ತಿ ದೇಶದಲ್ಲಿ ಆಗ್ರಾ ದಿಲ್ಲಿ ಈ ಎಲ್ಲ ಎಲ್ಲ ನಾರ್ತ್ ಇಂಡಿಯಾದಲ್ಲಿ ಎಲ್ಲ ಬಿಸ್ನೆಸ್ ಇದೆ ನಮ್ದು ಅಂದರೆ ಫುಟ್ವೇರ್ ಹೋಲ್ಸೇಲ್ ಸಪ್ಲೈ ಮಾಡ್ತೀನಿ ಅಲ್ಲಿಗೆ ನನಗೆ ಕನೆಕ್ಷನ್ ನಾನು ಎಲ್ಲಾದರೂ ಹೋಗಲಿ ಒಂದೇ ಹೇಳ್ತಾರೆ ಬೆಂಗ್ಳೂರ್ ಅಂದ ತಕ್ಷಣ ತುಮಕೂರು ಹೇಳಲ್ಲ ಅಲ್ಲಿ ಬೆಂಗ್ಳೂರು ಅಂತ ಜಾಸ್ತಿ ಫೇಮಸ್ ಆಗುತ್ತೆ ಬೆಂಗಳೂರು ಅಂದ ತಕ್ಷಣ ಕಿತ್ನಾ ಅಚ್ಚಾ ಶಹರ್ ಎಷ್ಟು ಒಳ್ಳೆ ವಾತಾವರಣ ಎಷ್ಟು ಒಳ್ಳೆ ಜನ ಎಷ್ಟು ಒಳ್ಳೆ ನಿಮ್ಮ ಕಲ್ಚರು ಯಾವ ತರ ನಮಗೆ ಮರ್ಯಾದೆ ಸಿಗುತ್ತೆ ಅಂದ್ರೆ ನಾವು ಖುಷಿಯಾಗಿ ಬಿಡ್ತೀವಿ ಬೆಂಗಳೂರು ಅಂತ ಹೇಳ್ಕೊಳಕ್ಕೆ ಕರ್ನಾಟಕ ಬೆಂಗಳೂರು ಅಂದ್ರೆ ಕರ್ನಾಟಕ ಬೆಂಗಳೂರು ಅವರು ಕರ್ನಾಟಕದವರು ಅಂತ ಹೇಳ್ಕೊಳಕ್ಕೆ ನಮಗೆ ಒಂಥರ ಹೆಮ್ಮೆ ಏ ನಾವು ಬೆಂಗ್ ಕರ್ನಾಟಕದವರು ಅಂದ್ರೆ ಅವ್ರು ನಮ್ಗೆ ಒಂದು ರೆಸ್ಪೆಕ್ಟ್ ಆಗಿ ನೋಡ್ತಾರೆ ಎಷ್ಟು ಕಲ್ಚರ್ ಇರುವಂಥ ಮನುಷ್ಯರು ಒಳ್ಳೆ ಎಜುಕೇಟೆಡ್ಸು ಕರ್ನಾಟಕ ಕುಕೃತ್ಯಕ್ಕೆ ಕಾರಣವಾಗ್ತಾ ಇದೆ ಅಂತ ಹಾಗಿದರೆ ಈ ಬಂದುಬಿ ಬಂದು ಅವ್ನು ಹೇಳ್ತಾನೆನೆ ಟಿ ವಿಲಿ ನನಗೆ ಎಷ್ಟು ಬೇಜಾರಾಗತ್ತಂದರೆ ಎಷ್ಟು ಒಳ್ಳೆ ಹೆಸರು ಇತ್ತು ನಮ್ಮ ಕರ್ನಾಟಕದ್ದು ಎಷ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ನಮ್ಮ ಹೆಸ್ರೇ ಹಾಳಾಗ್ಬಿಡ್ತಾ ಇದೆಯಲ್ಲ ಈ ಹೆಸರು ಸುಮ್ಕೆ ಬಂದಿಲ್ಲ ನಮ್ಮ ಪೂರ್ವಜರು ಎಲ್ಲರೂ ಕೆಲಸ ಮಾಡಿ ಒಳ್ಳೆಯ ಸಂಸ್ಕೃತಿಯೆಲ್ಲ ಕಾಪಾಡಿ ನಂತರ ಬಂದಿದ್ದು ಇದು ನಮ್ಮ ರಾಜ್ಯಕ್ಕೆ ಈ ಕೆಡ್ಸೋಕ್ಕೆ ಯಾರೋ ಬಂದ್ಬಿಟ್ಟು ಇವಾಗ ಅಯ್ಯ ನೀವು ಹೇಳ್ದಂಗೆ ಐದು ವರ್ಷ ಹತ್ತು ವರ್ಷದಲ್ಲಿ ಪೂರ್ತಿ ಹೆಸರು ಕೆಡಿಸ್ಬಿಟ್ರೆ ಇದಕ್ಕೆ ಕಾರಣಕರ್ತರಿಗೆ ನಿಜವಾಗ್ಲೂ ಯಾರು ಕಾರಣಕರ್ತರೋ ಅವ್ರ ವಿರುದ್ಧ ಕಠಿಣ ಕ್ರಮ ಆಗಿಲ್ಲ ಅಂದರೆ ನಾವು ಮುಂದೆ ನಮ್ಮ ರಾಜ್ಯದಲ್ಲಿ ನಾವು ಶಾಂತಿಯಾಗಿ ಬಾಳ್ಬೇಕು ಬಾಳೋದೇ ಕಷ್ಟ ಆಗ್ಬಿಡುತ್ತೆ ಓಕೆ ಈಗ ಈ ಹತ್ಯೆ ಬಗ್ಗೆ ಏನು ಹೇಳ್ತೀರಿ ಹತ್ಯೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಹತ್ಯೆ ಏನಾಗಿದೆ ಸಪ್ ಎಲ್ಲದಕ್ಕೆ ಮುಂಚೆ ಹತ್ಯೆ ಮಾಡಿದ್ದು ಖಂಡನೀಯ ನಾವು ಖಂಡಿಸ್ತೇನೆ ಹತ್ಯೆ ಮತ್ತೆ ಎರಡನೇದು ಯಾರೇ ಹತ್ಯೆ ಮಾಡಿರಲಿಲ್ಲ ಯಾರೇ ಹತ್ಯೆ ಸರಿಯಾದ ತನಿಖೆ ಆಗಬೇಕು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಜಾತಿ ಧರ್ಮ ಭೇದ ಭಾವ ಎಲ್ಲ ಬಿಟ್ಟು ಸರಿಯಾದ ತನಿಖೆ ಆಗಬೇಕು ಯಾರೇ ಕಲ್ಪ್ಲೀಟ್ಸ್ ಆಗಲಿ ಯಾರೇ ದೋಷಿಗಳು ಬರಲಿ ಅವ್ರಿಗೆ ಸೀದಾ ಗಲ್ಲಿಗೆ ಹರಿಸ್ಬೇಕು ಒಂದೇನಂದ್ರೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಬೇಕು ತನಿಖೆ ಆಗೋ ಮುಂಚೆ ಏನು ಹೇಳಬಾರ್ದು ಯಾರೇ ಸಿಗಲಿ ಯಾರೇ ಯಾವ ಹೆಸರು ಇರಲಿ ಯಾವ ಧರ್ಮ ಇರಲಿ ಯಾವ ದೊಡ್ಡ ಪಾರ್ಟಿಯ ಮೆಂಬರ್ ಆಗಿರ್ಲಿ ಅವನು ದೊಡ್ಡ ಪಾರ್ಟಿಯವನು ಪ್ರಚೋದನೆ ಮಾಡಿರ್ಲಿ ಅವ್ನು ಫಂಡ್ ಕೊಟ್ಟಿರ್ಲಿ ಯಾರೇ ಆಗಲಿ ಅವ್ರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಗಲ್ಲಿಗೆ ಹೆರಿಸ್ಬೇಕು ಅಂತ ಈ ಫಂಡಿಂಗು ಈ ಪ್ರಚೋದನೆ ಇವೆಲ್ಲ ನಡೀತಾ ಇದೆ ಅಂತ ಅನ್ಸುತ್ತೆ ನಿಮ್ಗೆ ಆಗಿದ್ರೆ ಪಾರ್ಟಿಕಲ್ ಪಾರ್ಟೀಸ್ ಏನ್ ಮಾಡ್ತಾರೆ ಮಾಡ್ತಾ ಇದ್ದಾರೆ ಇವಾಗ ಈ ದಿನನಿತ್ಯ ಇದಾರೆಫಿಟ್ ಮಾಡ್ಕೊಳ್ಳೋದಕ್ಕೆ ಈ ಬಿಡ್ಬಿಟ್ರೆ ಇವರಿಗೆ ಕಡೆ ಪೋಲರೈಸ್ ಮಾಡಬಹುದು ಓಟ್ ನಾವು ಇವ್ರ ಕಿತ್ಕೊಳ್ಳೋದು ಹೆಂಗೆ ಅವ್ರ ಒಟ್ಟು ಕೂತ್ಕೊಳ್ಳೋದು ಹೆಂಗೆ ಗಲಾಟೆ ಮಾಡಿಸಿದ್ರೆ ಮಾತ್ರ ನಮಗೆ ಲಾಭ ಪೊಲಿಟಿಕಲ್ ಓರಿಯೆಂಟೆಡ್ ಆಗ್ತಾ ಇದೆ ಪಾಲಿಟಿಕಲ್ ಓರಿಯಂಟೆಡ್ ಅಲ್ಲಿ ಇಲ್ದಿದ್ರು ಅವರು ಗುಂಪು ಘರ್ಷಣೆ ಮಾಡಿಕೊಂಡ್ರು ಈ ಗುಂಪು ನಮ್ದು ಈ ಗುಂಪು ನಮ್ದು ಅಂತ ಹೇಳ್ಕೊಂಡು ಸಪೋರ್ಟ್ ಮಾಡಿ ಅವರು ಪೊಲಿಟಿಕಲ್ ಬೆನಿಫಿಟ್ ಓಕೆ ಎಸ್ ಜೀವನ್ ಅವರು ಹೇಳಿದ್ರು ಹಿಂದೂ ಒಬ್ಬ ಹಿಂದೂ ಯಾವುದೇ ಪಕ್ಷದ ಬೆನ್ನಿಗೆ ಅಂಟಿ ಕೂತಿಲ್ಲ ಯಾರೂ ಕೂಡ ಅವರನ್ನು ಅಂದರೆ ಸರ್ಕಾರ ಇರೋ ರಕ್ಷಣೆ ಮಾಡುವಂಥದ್ದು ಬೇಕಾಗಿಲ್ಲ ಅವ್ರನ್ನ ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಸಾಧ್ಯ ಇದೆ ಅನ್ನುವಂಥದ್ದು ಚಂದ್ರಶೇಖರ್ ಹೇಳಿದ್ದು ಪಕ್ಷಕ್ಕಿಂತ ದೇಶ ದೇಶಕ್ಕಿಂತ ಧರ್ಮ ಸೊ ಈ ಪಕ್ಷಕ್ಕಿಂತ ಧರ್ಮ ಧರ್ಮ ಧರ್ಮಕ್ಕಿಂತ ದೇಶ ಓಕೆ ಧರ್ಮ ಮತ್ತು ದೇಶ ನಮ್ಮ ಪ್ರಿಯಾರಿಟಿ ಆದಮೇಲೆ ನಾವು ಯಾವ ಪಕ್ಷಕ್ಕೆ ಹೆದರಬೇಕಾದಂಥ ಅಗತ್ಯತೆ ಇಲ್ಲ ಯಾಕೆಂದರೆ ನಮ್ಮನ್ನು ದೇಶ ಮತ್ತು ಧರ್ಮನ ಕಾಪಾಡೋದಕ್ಕೆ ಕಾನೂನಿದೆ ಸಂವಿಧಾನ ಇದೆ ಸೊ ಹಾಗಿದ ಮೇಲೆ ಯಾಕೆ ಈಗ ನಮಗೆ ಉಪಯೋಗಕ್ಕೆ ಬರಲಿಲ್ಲ ಅಥವಾ ಇನ್ನೂ ಕೂಡ ಸರ್ಕಾರಗಳು ಯಾಕೆ ಈ ಅಸ್ತ್ರವನ್ನು ಪ್ರಯೋಗಿಸೋದಕ್ಕೆ ಹೆದರ್ತಾ ಇದ್ದಾವೆ ಭಾಳ ಒಳ್ಳೆಯ ಮಾತು ಹೇಳಿದ್ರು ತಾಜುದ್ದೀನ್ ಎಲ್ಲರೂ ಕೂಡ ಪೊಲಿಟಿಕಲ್ಲಾಗಿಯೇನೇ ಯೋಚನೆ ಮಾಡ್ತಾರೆ ಯಾವಾಗ ಯಾರನ್ನ ಬಡಿದು ಯಾರನ್ನ ಎಬ್ಬರಿಸಿ ಯಾರನ್ನ ತುಳಿದು ನಾವು ಹತ್ತಬೇಕು ಸೊ ಇದಕ್ಕೋಸ್ಕರ ಕಾಯ್ತಾ ಇದ್ದರೆ ಹೀಗಾಗಿ ಅಮಾಯಕರು ಬಲಿಯಾಗ್ತಾ ಇದ್ದಾರೆ ಅನ್ನುವಂಥದ್ದು ನಿಜ ನಾವು ಯಾವತ್ತೂ ಕೂಡ ಭಾರತೀಯರು ಅಹಿಂಸೆಯನ್ನು ಮನೆ ಮಾತನ್ನಾಗಿಸ್ಕೊಂಡವರು ಅಹಿಂಸೆಯನ್ನು ನಾವು ಅಸ್ತ್ರವನ್ನಾಗಿಸ್ಕೊಂಡವರು ಆದರೆ ಈ ಹಿಂಸೆಯನ್ನು ಇನ್ನೆಷ್ಟು ದಿನ ತಾಳೋದಕ್ಕೆ ಸಾಧ್ಯ ಇದೆ ಚಂದ್ರಶೇಖರ್ ಈ ಹಿಂಸೆ ಇನ್ನೆಷ್ಟು ದಿನ ಅನ್ನುವಂಥ ಪ್ರಶ್ನೆ ಹೇಳ್ಕೊಳ್ಳೋದಾದರೆ ಆಗಲೇ ಹೇಳಿದ್ರಿ ನೀವು ಸರ್ಕಾರ ಏನೂ ಮಾಡ್ತಾ ಇಲ್ಲ ಅಂತ ಸರ್ಕಾರ ಇರೋದೇ ಏನಾದರೂ ಮಾಡಲಿಕ್ಕೆ ಸರ್ಕಾರ ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳನ್ನು ಇನ್ನೂ ಕೂಡ ಘೋರವಾಗಿರುತ್ತೆ ಅಂತ ಅನಿಸುತ್ತೆ ಖಂಡಿತವಾಗಲಿ ನೋಡಿ ಯಾವತ್ತೂ ಈ ಸೆಕ್ಯುಲರ್ ಅಂತ ಹೇಳ್ತಿರಲ್ಲ ಸೆಕ್ಯುಲರು ಸರಿಯಾಗಿಂತ ಕೆಳಗಡೆ ಇಲ್ಲ ಇಲ್ಲಿ ಮೂಲ ಕಾರಣವನ್ನು ನಾವು ಹುಡುಕ್ಬೇಕು ಎಲ್ಲಿಂದ ಪ್ರಾಬ್ಲಮ್ ಶುರುವಾಗ್ತಾ ಇದೆ ಅಂಥೇಳಿ ಒಂದು ಈ ಧರ್ಮದ ಅಫೀಮನ್ನು ಹಚ್ಚಿಸ್ಕೊಂಡಿರ್ತಕ್ಕಂಥ ಧರ್ಮ ಅಂದರು ಆ ಧರ್ಮವೇ ಅವರಿಗೆ ರಕ್ತಪಾತ ಮಾಡೋದಕ್ಕೆ ಹತ್ಯೆಯನ್ನು ಕೊಡೋದಕ್ಕೆ ಪ್ರಚೋದನೆ ಮಾಡ್ತಾ ಇದೆ ಅದರ ಜೊತೆಗೆ ಈ ಅವರ ಬೆನ್ನಿಗೆ ನಿಂತಿರ್ತಕ್ಕಂತಹ ಈ ರಾಜಕೀಯ ನಾಯಕರುಗಳು ನೋಡಿ ಈ ಈ ದೇ ಈ ಧರ್ಮ ಯಾವ ಯಾವ ದೇಶಗಳಿದೆ ಯಾವ ದೇಶವೂ ಕೂಡ ನೆಮ್ಮದಿಯಾಗಿಲ್ಲ ಈವನ್ ಅವರೇ ಇರ್ತಕ್ಕಂಥ ದೇಶಗಳು ನೆಮ್ಮದಿಯಾಗಿಲ್ಲ ಅವರ ಏನು ಪವಿತ್ರ ಪುಸ್ತಕಗಳನ್ನೇ ಹೇಳ್ಕೊಂಡು ಹೋಗುತ್ತೆ ಹತ್ಯೆ ಪ್ರಚೋದನೆ ಮಾಡುತ್ತೆ ಮತ್ತು ರಕ್ತಪಾತವನ್ನು ಪ್ರಚೋದನೆ ಮಾಡುತ್ತೆ ಇಪ್ಪತ್ನಾಲ್ಕು ಅದರ ವರ್ಷ ಇಪ್ಪತ್ನಾಲ್ಕು ಮೂವತ್ತೊಂದು ಹೇಳುತ್ತೆ ಹೇಗೆ ಯಾವ್ದು ರೀತಿಯಲ್ಲೇ ಡ್ರೆಸ್ ಮಾಡಬೇಕು ಬೇರೆ ಥರ ಡ್ರೆಸ್ಸೇ ಮಾಡೋಂಗಿಲ್ಲ ಯಾರಾದ್ರೂ ಮೂವತ್ತ್ಮೂರು ಐವತ್ತೇಳು ಹೇಳುತ್ತೆ ಯಾರು ಅಲ್ಲನ್ನು ಮತಕೊಳ್ಳೋದಿಲ್ಲ ಅವನ್ನು ಕತರ್ ಸಾಕು ಅಂತೇಳಿ ಐದು ಮೂವತ್ತ್ಮೂರು ಹೇಳುತ್ತೆ ಯಾರು ಅಲ್ಲನ ಮಾತುಗಳನ್ನು ಒಬ್ಬೆ ಮಾಡೋದಿಲ್ಲ ಅವನು ಅವನ ಅವನ ಹತ್ಯೆಗೆ ಅರ್ಹ ಅಂತೇಳಿ ನಾಲ್ಕು ಐವತ್ತಾರು ತೊಂಬತ್ತೆಂಟು ಆರು ಇವೆಲ್ಲ ಏನು ಹೇಳುತ್ತೆ ಯಾರು ಕಾಫಿರ್ಗಳಾಗಲಿ ಅಥವಾ ಯಾರು ಅಲ್ಲ ಅವನ್ನ ಏನು ಸ್ಮರಣೆ ಮಾಡೋದಿಲ್ಲ ಅವನ್ನ ಫಾಲೋ ಮಾಡೋದಿಲ್ಲ ಅವ್ರನ್ನೆಲ್ಲರೂ ಕತ್ತಿಸ್ ಹಾಕಿ ಅಂತೇಳಿ ಈಗ ಮಾಡ್ತಿರೋದೇನು ಮತ್ತೆ ಎಲ್ಲಿಂದ ಬರ್ತಾ ಇದೆ ಈ ಪ್ರೇರೇಪಣೆ ಅವ್ರು ಇಪ್ಪತ್ತು ವರ್ಷದ ಇಪ್ಪತ್ತೊಂದು ವರ್ಷದ ಇಪ್ಪತ್ತೆರಡು ವರ್ಷದಗಳು ಮತ್ತಿಡ್ಕೊಂಡು ಕತ್ತರಿಸಿ ಕತ್ತರಿಸಾಕ್ತಾ ಇದ್ದಲ್ಲ ಎಲ್ಲಿಂದ ಬರ್ತಿದೆ ಜಗತ್ತಲ್ಲಿ ಇವ್ರಿಗೆ ಪ್ರೇರೇಪಣೆ ಆ ಧರ್ಮದ ಫೀಮಿನ ಅಫೀಮ್ ಇದೆಯಲ್ಲ ಮತ್ತೆ ಹತ್ಯೆ ಮಾಡೋದನ್ನು ನೀನು ಇನ್ನೊಬ್ಬನ ಕೊಂದರೆ ನೀನು ಸ್ವರ್ಗಕ್ಕೆ ಹೋಗ್ತೀಯಾ ಇದು ಹೇಗೆ ಕೊಡ್ತಕ್ಕಂಥದ್ದು ಧರ್ಮ ಈ ಹೇಗೆ ಸರಿ ಸಾಧ್ಯ ಸಮಾಜ ಅದು ಆ ಧರ್ಮದ ಮೂಲದೊಳಗಡೆ ಇಷ್ಟೊಂದು ಕ್ರೂರತೆ ಇದ್ದಾಗ ಯಾಕೆ ಸಮಾಜ ಸೇರೋ ಸಾಧ್ಯ ಹೇಳಿ ಸರ್ಕಾರಗಳು ಏನು ಮಾಡೋಕ್ಕೆ ಸಾಧ್ಯ ಎಸ್ ತಾಜುದ್ದೀನ್ ಧರ್ಮದಲ್ಲಿರುವಂತಹ ನ್ಯೂನ್ಯತೆ ಯುವಕರನ್ನು ಹಾದಿ ತಪ್ಪಿಸ್ತಾ ಇದೆ ಧರ್ಮದಲ್ಲಿರುವಂತಹ ಆ ಒಂದು ಕೊಳಕು ವಿಚಾರಗಳಿಂದಾವೆ ಅದು ಮನುಷ್ಯರನ್ನು ಹಾದಿ ತಪ್ಪಿಸ್ತಾ ಇದೆ ಆರಂಭದಿಂದನೂ ಕೂಡ ಹೀಗೇನೆ ಯಾಕೆಂದರೆ ಯಾವುದೋ ಒಂದು ನಾವು ಅದನ್ನು ಯುದ್ಧ ಗೆಲ್ತೀವೋ ನಾವು ಅದರಿಂದ ಉನ್ಮಾದತೆ ಸಿಗುತ್ತೋ ದೇವ್ರ ಮೆಚ್ಕೊಳ್ತಾನೆ ನಾವು ಕೆಟ್ಟ ಕೆಲಸ ಮಾಡಿದ್ರು ದೇವ್ರ ಮೆಚ್ಕೊಳ್ತಾನೆ ಅನ್ನೋದು ಅದು ಧರ್ಮ ನೆಂಟ್ರಿ ಹಾಗಿದ್ರೆ ನೋಡಿ ಅವರೇ ಹೇಳಿದ್ರು ಧರ್ಮದಲ್ಲಿ ನೀವು ಮಾತು ಹೇಳಿದ್ರೆ ಕೆಟ್ ಒಳ್ಳೆ ಕೆಲಸ ಮಾಡಿದ್ರೆ ದೇವ್ರ ಒಪ್ಕೊಳ್ತಾನೆ ಒಪ್ಕೋಬೋದು ಅಮಾಯಕನ ಕೊಂದರೆ ದೇವ್ರು ಒಪ್ಕೊಳ್ತಾನೆ ಎಲ್ಲಾದರೂ ಇದೆಯಾ ಇದು ಇದೆಯಾ ಧರ್ಮದಲ್ಲಿ ಅಂತ ಎಲ್ಲಾದ್ರೂ ಇರ್ತದ ಒಂದು ಅಮಾಯಕನು ಕೊಂದರೆ ಇಡೀ ಮಾನವನ ಕೊಂದಂಗೆ ಅಂತ

ಸುಟ್ಟು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು ನಿಜ ಅವನನ್ನ ಪೊಲೀಸರು ಧರ್ಮ ನಿಂದನೆ ಕೇಸ್ ಮೇಲೆ ಅರೆಸ್ಟ್ ಮಾಡಿದ್ರು ಇದೇ ಮತಾಂಧರು ಹೋಗಿ ಅವನು ಬುದ್ಧಿಮಾಂದ್ಯ ಅಂತ ಗೊತ್ತಿದ್ರು ಸ್ಟೇಷನ್ ಹೊರಗೆ ಕಳತ್ಕೊಂಡ್ ಕರೆತ್ಕೊಂಡ್ ಬಂದು ಅವ್ನ ನಕ್ಕಲ್ಲಿ ನೋಡ ಸಹಿಸಿದ್ರು ಇದನ್ನ ತರ ಇವರು ಇದು ನನ್ನ ಪ್ರಶ್ನೆ ಬುದ್ಧಿಮಾಂದ್ಯನೇ ಬಿರಲಾ ಬುದ್ಧಿಮಾನ ಇಲ್ಲಿ ಏನಿದೆ ಗೊತ್ತಾ ಅಲ್ಲಿ ಏನು ಹುಡ್ ಅಲ್ಲಿ ಇರ್ತಾರಲ್ಲ ಅವರು ಬುದ್ಧಿ ಇಲ್ದವ್ರು ಇದ್ರ ಮೇಲೆ ಅವ್ರಿಗೆ ಏನು ಕಡ್ಡಾಯನೇ ಇಲ್ಲ ನಮಾಜ್ ಮಾಡೋದಾಗ್ಲಿ ಬೇರೆಯವ್ರ ಕಡ್ಡಾಯ ಹೇಳುತ್ತಿದ್ದು ಖುರಾನ್ ಏನು ಹೇಳುತ್ತೆ ನಮಾಜು ಉಪವಾಸ ಎಲ್ಲ ಕಡ್ಡಾಯ ಇರತ್ತಲ್ಲ ಅಂತವ್ರಿಗೆ ಅಲ್ಲಿ ಏನ್ ಹೇಳ್ತಾರೆ ನೀವೇನಾದ್ರೂ ಡೌನ್ ಸಿಂಡ್ರಮ್ ಇದ್ರೆ ಅವ್ರಿಗೆ ಕಡ್ಡಾಯ ಇಲ್ಲ ಅನ್ನತ್ತೆ ಅಲ್ಲಿಗೆ ಅವರಿಗೆ ಅಪ್ಲಿಕೇಬಲ್ ಆಗಲ್ಲ ಅವ್ರು ಹೊಡೆದಿದ್ರೆ ಯಾರ ಅಮಾಯಕರು ಹೊಡೆದಿರೋದು ಯಾಕೆ ಹೊಡೆದಿದಾರೆ ಏನು ಅದು ಸರಿಯಾದ ಎಷ್ಟು ನನಗೆ ಗೊತ್ತಿಲ್ಲ ಪಾಕಿಸ್ತಾನದಲ್ಲಿ ಒಳ್ಳೆ ಮುಸ್ಲಿಮ್ಸ್ ಅಲ್ಲ ನಿಮ್ಮ ಪ್ರಕಾರ ಪಾಕಿಸ್ತಾನದಲ್ಲಿ ಒಳ್ಳೆ ಮುಸ್ಲಿಮ್ಸ್ ಅಲ್ಲ ಅವ್ರು ನಮ್ಗೆ ಹೇಳ್ತಾರೆ ಏನಂತ ಗೊತ್ತಾ ನಿಮ್ಮ ದೇಶದಲ್ಲಿರೋ ಹಿಂದೂಗಳೆಲ್ಲ ಇಂಥವ್ರೆ ಅಂತ ನಾವು ಹೇಳ್ತೀವಿ ಗೊತ್ತಾ ಕೆಲವು ಕಿಳಿಗಡಿಗಳಿದ್ದಾರೆ ನಮ್ಮ ಹತ್ರ ಇರೋರು ಎಲ್ಲರೂ ಒಳ್ಳೆಯ ಕೆಳ ಕೇಳಿ ಕಿಳಿಗಡಿಗಳಿಂದ ಆ ಧರ್ಮಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ನಾವು ಹೇಳ್ತೀವಿ ಎಲ್ಲ ಹಿಂದೂಗಳಿಂದ ಕೆಟ್ಟ ಹಿಂದೂ ಧರ್ಮಕ್ಕೆ ಬರ್ತಾ ಇಲ್ಲ ಕೆಡಕಿಡಿಗಳ ಬರ್ತಾ ಇರೋದು ಅದೇ ರೀತಿ ಸಿಗ್ತಾರೆ ಧರ್ಮಕ್ಕೆ ಅದೇ ರೀತಿ ಎಲ್ಲಾ ಧರ್ಮದಲ್ಲೂ ಕಿಡಿಗೇಡಿಗಳು ಇರ್ತಾರೆ ಅವರಿಂದ ಹೆಸರು ಕಟ್ಟತ್ತೆ ಅಷ್ಟೇ ಬಿಟ್ರೆ ಯಾವ ಧರ್ಮನೂ ಪ್ರಚೋದನೆ ಮಾಡಲ್ಲ ಯಾವ ಖುರಾನ್ ಅಲ್ಲಿ ಕೊಟ್ ಕೊಟ್ಟಂತಹ ಶಾಂತಿಯಾದ ಮಾತು ಯಾವ್ದು ನಾನು ಹಿಂದನ್ನು ಹೇಳಿದ್ದೆ ಒಂದು ಹನ್ನೆರಡು ಸ್ವಲ್ಪ ವರ್ಷಗಳು ಮಡಿಕೊಂಡು ಆ ಕಡೆದು ಈ ಕಡೆದು ಬಿಟ್ಟು ಮದ್ಯದ ಮಾತ್ರ ಹೇಳ್ತಾ ಇರ್ತಾರೆ ಅದನ್ನು ಬಿಟ್ಟು ಸಂಪೂರ್ಣ ಓದಿದರೆ ಮಾತ್ರ ಅದು ಗೊತ್ತಾಗುತ್ತೆ ಎಸ್ ಮಾತಾಡ್ತೀನಿ ನಿಮ್ಮೆಲ್ಲರ ಜೊತೆ ವೀಕ್ಷಕರೇ ಒಂದು ಜೀವನ ಸಿದ್ಧಾಂತ ಜೀವನ ಮೌಲ್ಯ ಅಂತ ಇರುತ್ತೆ ಅದು ಎಲ್ಲ ಧರ್ಮಗಳಿಗೂ ಕೂಡ ಅನ್ವಯಿಸುತ್ತೆ ಆದರೆ ಧರ್ಮ ಧರ್ಮಗಳಲ್ಲಿ ಎಲ್ಲೂ ಕೂಡ ವಿಷ ಬೀಜ ಬಿತ್ತು ಜಾತಿ ಮಾಡು ದ್ವೇಷ ಮಾಡು ಹತ್ಯೆ ಮಾಡು ರಕ್ತಪಾತ ಮಾಡುವಂಥ ಎಲ್ಲಿಯೂ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ ಒಂದ್ ವೇಳೆ ಆಗಿದ್ರೆ ಅದು ಧರ್ಮನೇ ಅಲ್ಲ ಅಂತಾನೆ ಪ್ರತಿಪಾದನೆ ಮಾಡಬೇಕಾಗುತ್ತೆ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ